ತಾಲೂಕಿನ ತಿರ್ಲಾಪುರ ಗ್ರಾಮದಲ್ಲಿ ಭೋವಿ ಜನಾಂಗದ ಮೇಲೆ ನಡೆದ ಹಲ್ಲೆಯನ್ನ ಭೋವಿ ಸಮಾಜದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಜಗದ್ಗುರುಗಳು ತೀವ್ರವಾಗಿ ಖಂಡಿಸಿದ್ದಾರೆ. ಸಿದ್ದರಾಮೇಶ್ವರ ಜಯಂತಿ ಮಾಡ್ಬೇಕಾದ್ರೆ ಹುಡುಗರು ಓಡಾಡ್ತಿಲ್ಲ, ಅವ್ರ್ಯಾರು ಬಂದ್ರೆ ಇಲ್ಲಿ ಅಲ್ಲ, ನನ್ ಜೊತೆ ಫೋನಲ್ಲಿ ಸಂಪರ್ಕದಲ್ಲಿ ಏನೇನು ನಿಮ್ ಮನೆಗೆ ಆಗೈತೆ? ಸಿದ್ದರಾಮೇಶ್ವರ ಜಯಂತಿ ಮಾಡಿ ಓಡಾಡ್ತಿದ್ದೀನಿ, ಮುಂದಾಳ ತೋರಿಸ್ಕೊಂಡು ನನಗೆ ಫೋನ್ ಮಾಡ್ತಿದ್ದಾರೆ ಜೊತೆಗೆ ಫೋನಲ್ಲಿ. ಸಿದ್ದರಾಮೇಶ್ವರ ಜಯಂತಿಗೆ ನನ್ನ ಸಂಪರ್ಕದಲ್ಲಿ ನೀವೇನ ನಾವು ಇದ್ದೀವಿ ಕೇಳ್ಬಿಡ, ಯಾಕಂದ್ರೆ ಅವತ್ತು ಊರಿನ ವಾತಾವರಣ ಒಂದ್ ರೀತಿ ಸಹೋದರತ್ವ ಭಾವನೆ ಇತ್ತು, ಒಳ್ಳೆ ಭಾವನೆ. ಇಲ್ಲಿ ಜಾತಿ ತಾರತಮ್ಯಗಳು ಇರಲಿಲ್ಲ, ಡಿಫ್ರೆನ್ಸ್ ಒಪಿನಿಯನ್ ಇದ್ರೆ ನಮ್ಮ ಮಂದಿಲೇ ಇತ್ತು ಅಷ್ಟೇ, ಊರ ಮಂದಿ ಮಧ್ಯದಲ್ಲಿ ಏನಿರಲಿಲ್ಲ. ಇದು ಹೊಸ್ತಾಗಿ ಯಾವಾಗ ಹುಟ್ಕೊಂತು? ಅವರು ತಿರ್ಲಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಹಲ್ಲೆಗೊಳಗಾದವರಿಗೆ ಸಾಂತ್ವನವನ್ನ ಆತ್ಮಸ್ಥೈರ್ಯವನ್ನ ತುಂಬಿ ಇಂತಹ ಘಟನೆಗಳು ಮರುಕಳಿಸದಂತೆ ಹಾಗೂ ತಪ್ಪಿತಸ್ಥ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತುಳಜಪ್ಪ ಪೂಜಾರ್, ಜಯಪ್ರಕಾಶ್, ದುರ್ಗಪ್ಪ ವಡ್ಡರ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು.